ಒಬ್ಬ ಒಬ್ಬ ಹಿಂದೂ ಆಗಿ ಜೀಸಸ್ಸನ್ನು ಕೂಡ ದೇವರು ಅಂತ ಒಪ್ಕೊಳ್ಬೋದು. ಯಾಕೆಂದರೆ ನಮ್ಮಲ್ಲಿ ಬಹುದೇವತಾರ ಆರಾಧನೆ ಇದೆ. ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವ ನಮ್ಮೊಳಗಿದೆ. ಹಿಂದೂ ಆಗಿ ಅಲ್ಲಾನೂ ದೇವರು ಅಂತ ಒಪ್ಕೊಳ್ಬೋದು, ಜೀಸಸ್ಸನ್ನು ದೇವರು ಅಂತ ಒಪ್ಕೊಳ್ಬೋದು, ಚರ್ಚಿಗೆ ಹೋಗೋದನ್ನು ಕೂಡ ನಾವು ಒಪ್ಕೊಳ್ಬೋದು, ಮಸೀದಿಗೆ ಹೋಗೋದನ್ನು ಒಪ್ಕೊಳ್ಬೋದು ಹಿಂದೂ ಆಗಿದ್ದರೆ ಮಾತ್ರ. ಆದರೆ ಒಬ್ಬ ಇಸ್ಲಾಂ ಆದ ತಕ್ಷಣ ಅವನಿಗೆ ಮಸೀದಿಯನ್ನು ಹೊರತುಪಡಿಸಿ ದೇವಸ್ಥಾನಗಳ ಬಾಗಿಲುಗಳು ಬಂದಾಗ್ಬಿಡ್ತವೆ. ಉಳಿದ ದೇವರುಗಳ ಅಸ್ತಿತ್ವದ ಬಗ್ಗೆ ಅವ್ರದ್ದು ನಿರಾಕರಣೆ ಇದೆ. ಹಾಗೆ ಕ್ರಿಶ್ಚಿಯಾನಿಟಿಗೆ ಹೋದ ತಕ್ಷಣ ಉಳಿದ ದೇವರುಗಳ ಅಸ್ತಿತ್ವದ ಬಗ್ಗೆ ನಿರಾಕರಣೆ ಇದೆ. ಈ ವಿಷಯಗಳಲ್ಲಿ ಎರಡೂ ಧರ್ಮಗಳು ಆಲೋಚನೆ ಮಾಡಿದ್ರೆ ಬಹುಶಃ ಯಾರು ಇವತ್ತು ಬೌದ್ಧದ ಬಗ್ಗೆ ಮಾತಾಡ್ತಾರೆ, ದೇವನೊಬ್ಬ ನಾಮ ಹಲವು, ಎಷ್ಟು ಮತಿ ಇದೆಯೋ ಅಷ್ಟು ಮತ ಅನ್ನುವಂಥ ಒಂದು ಮುಕ್ತತೆಗೆ ಅವಕಾಶ ಸಿಗುತ್ತೆ. ಕೆಲವರು ಮುಕ್ತತೆಯ ಪ್ರತಿಪಾದನೆ ಮಾಡುವಂಥವರು ಕೂಡ ಈ ವಿಷಯದಲ್ಲಿ ಮೌನವಾಗಿದ್ದಾರೆ. ಭಾಳ ಭಾಳ ವಿಷಯಗಳಲ್ಲಿ ಮುಕ್ತತೆಯ ಪ್ರತಿಪಾದನೆ ಮಾಡ್ತಾರೆ, ಆದರೆ ಈ ವಿಷಯದಲ್ಲಿ ಮೌನವಾಗ್ತಾರೆ. ಹಾಗಾಗಿ ಎರಡೂ ಧರ್ಮಗಳ ಯಾರು ಧಾರ್ಮಿಕ ನೇತಾರರಿದ್ದಾರೆ ಅವ್ರು ಚಿಂತಿಸ್ಬೇಕು. ಅಲ್ಲಾನೂ ದೇವರು, ಈಶ್ವರನೂ ದೇವರು ಅಂತ ಒಪ್ಕೊಂಡ್ರೆ ಬಹುಶಃ ಸಂಘರ್ಷ ಜಗತ್ತಿನಲ್ಲಿ ಇರೋದಿಲ್ಲ. ಜೀಸಸ್ಸು ದೇವರು, ಕೃಷ್ಣನೂ ದೇವರು ಅಂತ ಒಪ್ಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಸಂಘರ್ಷ ಇರೋದಿಲ್ಲ. ಹಾಗಾಗಿ ಎಲ್ಲಿ ಯಾರ್ಯಾರು ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸೋಕ್ಕೆ ಸಾಧ್ಯ ಇದೆ, ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಜಗತ್ತು ಸುಖವಾಗಿರುತ್ತೆ.